चुनाव के केवल एर तिंगलू बाकी इवत्तु राज्य सरकार कोनेय बजेट मंडन अळेदु तूगी सीएम बोम्मई तम सरकार कोनेय बजेट मंडिसिद्दारे केल क्षेत्र बंपर गिफ्ट कूड़ा सिक्किदे केल विशेष योजने घोषिसि सीएम सही एनिसिकोंडिद्दारे मूरु लक्ष कोटि गात्रद बजेट न ओवरऑल हाइलाइट्स इल्लिदे 2023-24 निरीक्षित बहु निरीक्षित 2023-24 सालिन बहु निरीक्षित बजेट इडी राज्यद जन कादु कुळितिद्द बजेट चुनावणे होत्तल्ले भारी महत्व पड्कोंडिद्द राज्य सरकारद कोनेय बजेट इवत्तु मंडनियागिदे 3,09,00,000 गात्रद दोड्ड मुंगड पत्रवन्न राज्यद जनर मुंदे सीएं तेरेदिट्टिद्दारे अन्नदातर मुखदल्लि नगु फ्रीडम आपल कल्तु हंदि साकणे माड्तिद्दीरा हागाद्रे निम्म हंदिगळन्न 1 कोटिगू हेच्चु फ्रीडम आप बळकेदारिगे यावदे खर्चिल्लदे ಅರಳಿಸಲು ಪ್ರಯತ್ನಿಸಿದ್ದಾರೆ ಬೆಂಗಳೂರು ಜನರ ತಲೆಬಿಸಿಗೆ ಮುಲಾಮು ಹಚ್ಚೋಕೆ ಯತ್ನಿಸಿದ್ದಾರೆ ವಿದ್ಯಾರ್ಥಿಗಳ ಬೆನ್ನಿನ ಭಾರ ಇಡಿಸೋಕೆ ಟ್ರೈ ಮಾಡಿದ್ದಾರೆ ಇದೆಲ್ಲದರ ಜೊತೆ ಜೊತೆಗೆ ಪ್ರವಾಸೋದ್ಯಮಕ್ಕೆ ಬೂಸ್ಟ್ ಕೊಡೋಕೆ ಪ್ರಯತ್ನಿಸಿದ್ದಾರೆ ಅಳೆದು ತೂಗಿ ಪಕ್ಕಾ ಲೆಕ್ಕಾಚಾರ ಮಾಡಿ ಇವತ್ತು ಸಿಎಂ ಬೊಮ್ಮಾಯಿ ರಾಜ್ಯ ಸರ್ಕಾರದ ಕೊನೆಯ ಬಜೆಟ್ ಮಂಡಿಸಿದ್ದಾರೆ 350 ಕೋಟಿ ಯೋಜನೆಯಲ್ಲಿ 5 ಕಿಲೋಮೀಟರ್ ಎಲಿವೇಟರ್ ರೈತರು ವಿದ್ಯಾರ್ಥಿಗಳಿಗೆ ಬಂಪರ್ ಗಿಫ್ಟ್ ಕೊಟ್ಟ ಸರ್ಕಾರ ರಾಜ್ಯದ ಎಲ್ಲಾ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರಿಗೆ ವಿದ್ಯಾವಾಹಿನಿ ಎಂಬ ಯೋಜನೆ ಅಡಿಯಲ್ಲಿ 350 ಕೋಟಿ ವೆಚ್ಚದಲ್ಲಿ ಉಚಿತ ಬಸ್ ಪಾಸ್ ಅನ್ನು ಒದಗಿಸಲು ನಿರ್ಧರಿಸಲಾಗಿದೆ ಬೆಂಗಳೂರು ಟ್ರಾಫಿಕ್ ಸಮಸ್ಯೆಗೆ ಟಾನಿಕ್ ಚಾಲಕರಿಗೆ ಭದ್ರತೆ ಟ್ರಾಫಿಕ್ ಇಂಟೆಲಿಜೆನ್ಸ್ ನಿರ್ವಹಣೆ ಮಾಡುವ ಮೂಲಕ ಸಿಮ್ಲೆಸ್ ಸಿಗ್ನಲ್ ಅನ್ನು ಅಳವಡಿಸಿಕೊಂಡು ಸಂಚಾರ ದಟ್ಟಣೆ ಕಡಿಮೆ ಮಾಡಲಾಗುವುದು प्रवासोद्यम के बूस्ट हलवेडे अभिवृद्धिया टच इवत्तु 2023-24 सालिन बहुनिरीक्षित बजेट मंडिसिद सीएं बोम्मई रैतरु हागे शाला कॉलेजु विद्यार्थिगळिगे बंपर गिफ्ट कोट्टिद्दारे बेंगळूरु ट्राफिक समस्येगे टॉनिक कोट्टु चालकरिगे भद्रते ओदगिसलु मुंदागिद्दारे ಅಷ್ಟಕ್ಕೂ ಇವತ್ತಿನ ಬಜೆಟ್ ನ ಹೈಲೈಟ್ಸ್ ಗಳೇನು ಅಂತ ಓವರ್ಆಲ್ ಆಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬಿಡ್ತೀವಿ ನೋಡಿ ರೈತರಿಗೆ ಶೂನ್ಯ ಬಡ್ಡಿ ದರದ ಸಾಲ ಸೌಲಭ್ಯವನ್ನ 3 ಲಕ್ಷದಿಂದ 5 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ ಮಹಿಳಾ ಕೃಷಿ ಕಾರ್ಮಿಕರ ಖಾತೆಗೆ ಪ್ರತಿ ತಿಂಗಳು 500 ರೂಪಾಯಿ ಸಹಾಯಧನ ಹಾಕೋಕೆ ಸರ್ಕಾರ ನಿರ್ಧರಿಸಿದೆ ಸರ್ಕಾರಿ ಪದವಿ ಪೂರ್ವ ಮತ್ತು ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯುವ ಎಲ್ಲ ವಿದ್ಯಾರ್ಥಿಗಳ ಪೂರ್ಣ ಶುಲ್ಕ ವಿನಾಯಿತಿಯನ್ನ ಮಾಡೋಕೆ ಸರ್ಕಾರ ನಿರ್ಧಾರ ಮಾಡಿದೆ ಇದಲ್ಲದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಬಸ್ ಸಮಸ್ಯೆ ಬಗೆಹರಿಸೋಕೆ ರಾಜ್ಯ ಸರ್ಕಾರ ಮಕ್ಕಳ ಬಸ್ ಯೋಜನೆಯನ್ನ ಘೋಷಿಸಿದೆ ಎನ್ನು ಬಹು ಬೇಡಿಕೆ ಎಂಬಂತೆ ಆಶಾ ಕಾರ್ಯಕರ್ತರ ಮಾಸಿಕ ಸಹಾಯ ಧನವನ್ನ 1000 ರೂಪಾಯಿಯಷ್ಟು ಹೆಚ್ಚಳ ಮಾಡಲಾಗಿದೆ ಬಿಸಿಯೂಟ ತಯಾರಕರ ಮಾಸಿಕ ಧನವು 1000 ರೂಪಾಯಿ ಏರಿಕೆ ಕಂಡಿದೆ ಬಹು ಮುಖ್ಯವಾಗಿ ಟ್ಯಾಕ್ಸಿ ಬೈಕ್ ಲಾರಿ ಚಾಲಕರ ಭದ್ರತೆಗೆಂದೇ ಸರ್ಕಾರ 2 ಲಕ್ಷ ರೂಪಾಯಿ ವಿಮೆ ಯೋಜನೆಯನ್ನ ಜಾರಿಗೊಳಿಸಿದೆ ಒಂದು ವೇಳೆ ಚಾಲಕ ಮರಣ ಹೊಂದಿದ್ರೆ ಸಿಎಂ ವಿಮಾ ಯೋಜನೆಯಡಿ 2 ಲಕ್ಷ ರೂಪಾಯಿ ಪರಿಹಾರವೂ ಸಿಗಲಿದೆ ಇದಲ್ಲದೆ ರಾಜ್ಯ ಸಾರಿಗೆ ಸಿಬ್ಬಂದಿಗೆ ಸುಮಾರು 1 ಕೋಟಿ ರೂಪಾಯಿ ಅಪಘಾತ ವಿಮೆಯನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ವಿಶೇಷ ಅಂದ್ರೆ ಬರೋಬ್ಬರಿ 3500 ಕೋಟಿ ಹಣವನ್ನ ಕೃಷಿ ಆವರ್ತ ನಿಧಿ ಸ್ಥಾಪನೆಗೆ ಸರ್ಕಾರ ಮೀಸಲಿಟ್ಟಿದೆ ರಾಜ್ಯದ ಇತಿಹಾಸದಲ್ಲಿ ಕನಿಷ್ಠ ಬೆಂಬಲ ಬೆಲೆಯ ಅತಿದೊಡ್ಡ ಆವರ್ತ ನಿಧಿ ಇದಾಗಿದೆ ಇದಿಷ್ಟೇಲ್ಲ ಪ್ರವಾಸೋದ್ಯಮಕ್ಕೂ ಕೂಡ ಸರ್ಕಾರ ಬೂಸ್ಟ್ ಕೊಟ್ಟಿದೆ ಅಲ್ಲದೆ ಬೆಂಗಳೂರಿನ ಮೇಲೆ ವಿಶೇಷ ಗಮನ ಹರಿಸಿದ ಸರ್ಕಾರ ಟ್ರಾಫಿಕ್ ತಲೆಬಿಸಿಗೂ ಮುಲಾಮು ಹಚ್ಚೋಕೆ ಪ್ರಯತ್ನ ಪಟ್ಟಿದೆ ಬೆಂಗಳೂರು ಟ್ರಾಫಿಕ್ ಸಮಸ್ಯೆಗೆ ಟಾನಿಕ್ ಕಂಡುಹಿಡಿಯಲು ಮುಂದಾಗಿರುವ ಸರ್ಕಾರ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ನಿರ್ಮಾಣಕ್ಕೆ ಹೆಜ್ಜೆ ಇಟ್ಟಿದೆ ಬೆಂಗಳೂರಿನ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆಗೆ ಮುಂದಾಗಿದೆ ಸರ್ಕಾರಿ ಕಚೇರಿ ಡಿಪೋಗಳಲ್ಲಿ ಚಾರ್ಜಿಂಗ್ ಪಾಯಿಂಟ್ ಸ್ಥಾಪಿಸಿ ಎಲೆಕ್ಟ್ರಿಕ್ ವಾಹನಗಳನ್ನು ಪ್ರೋತ್ಸಾಹಿಸೋಕೆ ಹೊರಟಿದೆ ಇನ್ನು ಮಹಿಳೆಯರ ಅನುಕೂಲಕ್ಕಾಗಿ ಜನನಿಬಿಡ ಪ್ರದೇಶಗಳಲ್ಲಿ 50 ಕೋಟಿ ವೆಚ್ಚದಲ್ಲಿ 250 ಶೀಟ್ ಟಾಯ್ಲೆಟ್ಗಳನ್ನು ನಿರ್ಮಿಸಲು ತೀರ್ಮಾನ ಮಾಡಲಾಗಿದೆ ಅನ್ನಭಾಗ್ಯ ಯೋಜನೆಯಲ್ಲಿ 1 ಕೆಜಿ ಅಕ್ಕಿಯನ್ನು ಹೆಚ್ಚುವರಿಯಾಗಿ ನೀಡೋಕೆ ನಿರ್ಧರಿಸಲಾಗಿದೆ ಅಂದ್ರೆ 5 ಕೆಜಿ ನೀಡುತ್ತಿದ್ದ ಅಕ್ಕಿಯನ್ನು ಈಗ 6 ಕೆಜಿಗೆ ಏರಿಸಲಾಗಿದೆ ಇದಲ್ಲದೆ ಕಿತ್ತೂರು ಕರ್ನಾಟಕ ಭಾಗಕ್ಕಾಗಿ ಕಿತ್ತೂರು ಅಭಿವೃದ್ಧಿ ಮಂಡಳಿ ಸ್ಥಾಪಿಸಲಾಗಿದೆ
ಮಾನವ ಮತ್ತು ಆನೆ ಸಂಘರ್ಷ ತಡೆಗಟ್ಟುವಿಕೆ 150 ಕೋಟಿ ರೂಪಾಯಿ ಹಣವನ್ನ ಮೀಸಲಿಡಲಾಗಿದೆ ಬೆಂಗಳೂರಿನಲ್ಲಿ ಭುವನೇಶ್ವರಿ ತಾಯಿಯ ಬೃಹತ್ ಮೂರ್ತಿ ಥೀಮ್ ಪಾರ್ಕ್ ನಿರ್ಮಿಸೋಕೆ ಪ್ಲಾನ್ ಮಾಡಲಾಗಿದೆ ಈ ಮಧ್ಯೆ ಕರಾವಳಿಯಲ್ಲಿ ಮೀನುಗಾರರ ದೋಣಿಗೆ ರಿಯಾಯಿತಿ ದರದ ಡೀಸೆಲ್ ಮಿತಿಯನ್ನ ಏರಿಕೆ ಮಾಡಲಾಗಿದೆ ಹಾವೇರಿಯಲ್ಲಿ 1 ಲಕ್ಷ ಲೀಟರ್ ಸಾಮರ್ಥ್ಯದ ಡೈರಿ ಸ್ಥಾಪನೆಗೂ ಸರ್ಕಾರ ಮುಂದಾಗಿದೆ ಇದಷ್ಟೇಯಲ್ಲ ಹುಬ್ಬಳ್ಳಿ ದಾವಣಗೆರೆಯ ಇಎಸ್ಐ ಆಸ್ಪತ್ರೆಗಳ ಸಾಮರ್ಥ್ಯವನ್ನ 50 ರಿಂದ 100 ಕ್ಕೆ ಏರಿಸಲಾಗಿದೆ ರಾಜ್ಯದಲ್ಲಿ 165 ಕೋಟಿ ರೂಪಾಯಿ ವೆಚ್ಚದಲ್ಲಿ 10 ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಿಸೋಕೆ ಸರ್ಕಾರ ಮುಂದಾಗಿದೆ ಇದರ ಜೊತೆಗೆ ರಾಜ್ಯದಲ್ಲಿ ಶಂಕರನಾಗ್ ಹೆಸರಿನಲ್ಲಿ ಟ್ಯಾಕ್ಸಿ ಆಟೋ ನಿಲ್ದಾಣಕ್ಕೂ ಕೂಡ ಸರ್ಕಾರ ಮನಸ್ಸು ಮಾಡಿದೆ ಇದಿಷ್ಟು 2023-24 ಸಾಲಿನ ಬಜೆಟ್ನ ಮೋಸ್ಟ್ ಇಂಪಾರ್ಟೆಂಟ್ ಹೈಲೈಟ್ಸ್ ಅಳಿದು ತೂಗಿ ಸಿಎಂ ಬೊಮ್ಮಾಯಿ ಹೊರತಂದಂತಹ ಪ್ರಮುಖ ಯೋಜನೆಗಳು ರಾಜ್ಯ ಸರ್ಕಾರ ಘೋಷಿಸಿದ ಮಹತ್ವದ ಯೋಜನೆಗಳು ಚುನಾವಣೆ ಹೊತ್ತಲ್ಲಿ ಕೆಲ ಪ್ರಮುಖ ಯೋಜನೆಗಳನ್ನು ಸಿಎಂ ಘೋಷಿಸಿದ್ದಾರೆ ಆದರೆ ಇದೆಲ್ಲವೂ ಸಾಕಾರಗೊಳ್ಳಬೇಕಾದರೆ ಸರಿಯಾಗಿ ಅನುಷ್ಠಾನ ಆಗಬೇಕು ಆದರೆ ಇವು ಎಷ್ಟರ ಮಟ್ಟಿಗೆ ಜಾರಿಗೆ ಬರುತ್ತವೆ ಅನ್ನೋದು ಸದ್ಯದ ಪ್ರಶ್ನೆ News First Bureau. News First. ಪ್ರತಿಕ್ಷಣ ನಿಮ್ಮೊಂದಿಗೆ.